ಅಮ್ಮರಷ್ಟದಿಂದ ಒಬ್ಬ ಮುಸಲ್ಮಾನ್ ಹೆಂಗ್ ಬದುಕಬೇಕು ಅನ್ನೋದನ್ನು ಬದುಕಿ ತೋರಿಸಿದಂತ ಮಹಾನ್ ವ್ಯಕ್ತಿ ಅವನು. ಇವತ್ತು ಮುಸಲ್ಮಾನರಿಗೆ ಶಿಶುನಾಳ ಶರೀಫ್ ಹೀರೋ ಆಗಂಗಿಲ್ಲ. ಔರಂಗಜೇಬ, ಟಿಪ್ಪು, ಗೋರಿ, ಗಜಿನಿ, ತೊಗಲಕ್ಕ, ಅಫ್ಜಲ್ ಖಾನ ಇವರೇ ಯಾಕೆ ಹೀರೋಗಳು ಹಾಕಾರು? APJ ಅಬ್ದುಲ್ ಕಲಾಂ ಯಾಕೆ ಇವ್ರಿಗೆ ಹೀರೋ ಆಗಂಗಿಲ್ಲ? ರಸಕಾನ ಕವಿ ಯಾಕೆ ಇವ್ರಿಗೆ ಹೀರೋ ಆಗಂಗಿಲ್ಲ? ಜಾಕೀರ್ ಹುಸೇನ್ ತಬಲಾ ವಾದಕ ಯಾಕೆ ಇವ್ರಿಗೆ ಹೀರೋ ಆಗಂಗಿಲ್ಲ? ಸಯನಾ ವಾದಕ ಬಿಸ್ಮಿಲ್ಲಾ ಖಾನ್ ಇವ್ರಿಗೆ ಯಾಕೆ ಹೀರೋ ಆಗಂಗಿಲ್ಲ? ರಸಕಾನ ಕವಿ ಯಾಕೆ ಹೀರೋ ಆಗಂಗಿಲ್ಲ? ಕಬೀರ್ ದಾಸರು ಯಾಕೆ ಹೀರೋ ಆಗಂಗಿಲ್ಲ? ಇವ್ರಿಗೆ ಹಿಂದೂಗಳನ್ನ ಯಾರು ಕೊಂದಾರೋ ಅವರೇ ಹೀರೋಗಳು. ಇವ್ರಿಗೆ ಹಿಂದೂಗಳ ಜೊತೆ ಜೀವನ ಮಾಡಿದವರು ಇವ್ರಿಗೆ ಹೀರೋ ಅಲ್ಲ. ಇದು ಇಸ್ಲಾಂ. ಇದ್ರ ಬಗ್ಗೆ ಹೇಳಿದರೆ ಕೆಲವೊಬ್ಬರಿಗೆ ಏನ್ ಜಗತ್ತು ಪ್ರಳಯ ಆಕತ್ತೆ ನೋಟ ಟೆನ್ಷನ್ ಆಕತ್ತೆ. ಏನೂ ಆಗುವುದಿಲ್ಲ. ಜಗತ್ತಿನೊಳಗೆ ಮಾಡಿ ತೋರಿಸಿದ್ರು. ಸದ್ದಾಮ್ ಹುಸೇನನ್ನು ಹಿಡಿದ್ರೆ ಜಗತ್ತಿನೊಳಗೆ ದೊಡ್ಡ ಗಲಭೆ ಆಕೆತ್ತು ಅಂತ ಒಂದು ಇಮೇಜ್ ಇತ್ತು. ಅಮೆರಿಕದವರು ಸದ್ದಾಮ್ ಹುಸೇನನ್ನು ಹಿಡ್ಕೊಂಡು ಬಂದು ಅಂಡರ್ ವೇರ್ ಮ್ಯಾಗ ಬಟ್ಟೆ ಒಗೆ ಹಚ್ಚಿದ್ರು. ಏನೂ ಬದಲಾವಣೆ ಆಗಲಿಲ್ಲ ಜಗತ್ತಿನೊಳಗೆ. ಲಾಂಗ್ ಲಿವ್ ಸದ್ದಾಮ್ ಹುಸೇನ್, ಲಾಂಗ್ ಲಿವ್ ಸದ್ದಾಮ್ ಹುಸೇನ್ ಅಂತೇಳಿ ಎದಿ ಮ್ಯಾಗ ಬೆನ್ನ ಮ್ಯಾಗ ಅವನ ಚಿತ್ರ ಹಾಕೊಂಡು ಮೆರಿತಿದ್ರು. ಇವನು ಭಾರಿ ಗಲಾಟೆ ಆಕೈತೆ ಸದ್ದಾಮನ ಹಿಡಿದ್ರಂತ. ಮತ್ತೆ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ಬಂದು ಕ್ಯೂ ಐದೇಕೆ ಮೇರೆ ಸದ್ದಾಮ್ ಅಂತಿದ್ರು. ಅಂದ್ರೆ ಸದ್ದಾಮಗ ಹುಟ್ಟೈತೇನೋ ಹಂಗ. ಅಂದ್ರ ಇಂಥ ಒಂದು ಸ್ಥಿತಿ ನಿರ್ಮಾಣ ಇತ್ತು. ಈಗ 20 ವರ್ಷದ ಹಿಂದಿದ್ದು, ಬಹಳ ದಿವಸದ ಹೇಳಕತ್ತಿಲ್ಲ. ಆದ್ರೆ ಅದೇ ಸದ್ದಾಮನ್ನ ನೆಲಮಾನಿಗೊಳ ಹುಚ್ಚನಾಗೈತೆ ಕರ್ಕೊಂಡು ಬಂದು ಲೈವ್ ಟೆಲಿಕಾಸ್ಟ್ ಅಂಡರ್ ವೇರ್ ಹುಷ ಹಚ್ಚಿದ್ರು. ಅಂಡರ್ ವೇರ್ ಮ್ಯಾಗ ಕುಂಡ್ರಿಸಿ ಯಾರು ಏನು ಅನ್ನಲಿಲ್ಲ, ಸುಮ್ಮನೆ ಕೂತು ನೋಡಿದ್ರು. ಬಿನ್ ಲಾಡನ್ ನಡೆದ್ರೆ ಪ್ರಳಯ ಆಕತ್ತಿ, ಬಹಳ ಭಕ್ತರದಾರ ದೇಶದ ತುಂಬಾ ಒಂದು ಇಮೇಜ್ ಇತ್ತು. ಬಿನ್ ಲಾಡನ್ ಅಫ್ಘಾನಿಸ್ತಾನದ ನೆಲಮನೆಯೊಳಗಿದ್ದಂತೆ. ಅಮೆರಿಕದವರು ಹುಚ್ಚನಾಯಿಗತ್ತಿ ಹಿಡ್ಕೊಂಡು ಬಂದ್ರು. ಹಿಡ್ಕೊಂಡು ಬಂದು ಕೇರಿಂದ ಸಮುದ್ರದೊಳಗೆ ಅಲ್ಲೊಂದು ಚೂರು, ಇಲ್ಲೊಂದು ಚೂರು, ಅಲ್ಲೊಂದು ಚೂರು, ಇಲ್ಲೊಂದು ಚೂರು ಕತ್ತರಿಸಿ ಮೇನಾ ಮಸುಳಿಗೆ ಹಾಕಿದ್ರು. ಅಕಸ್ಮಾತ್ ಒಂದು ಕೈ ಸಿಕ್ಕರೆ ಅದೊಂದು ದರ್ಗಾ ಆಗಿತ್ತಂತ. ಅಂದ್ರೆ ಹೆಣ ಸಹಿತ ಕೊಡ್ಲಿಲ್ಲ. ಇದಕ್ಕೂ ಏನೂ ರಿಯಾಕ್ಟ್ ಮಾಡಕ್ ಆಗ್ಲಿಲ್ಲ. ಯಾಕಾಗ್ಲಿಲ್ಲ? ಕಿಶ್ಕಾ ಲಾಟಿ ಉಸ್ಕಾ ಭೈಸ್. ಎಲ್ಲಿ ಶಕ್ತಿ ಇರ್ತೈತೋ ಅಲ್ಲಿ ಭಕ್ತಿ ಇರ್ತೈತಿ, ಸಾಮರ್ಥ್ಯ ಇರ್ತೈತಿ, ಶೌರ್ಯ ಇರ್ತೈತಿ, ಸಾಹಸ ಇರ್ತೈತಿ, ಸಂಪೃದ್ಧಿ ಇರ್ತೈತಿ, ಸಮೃದ್ಧಿ ಇರ್ತೈತಿ, ಶಾಂತಿ ಇರ್ತೈತಿ, ನೆಮ್ಮದಿ ಇರುತ್ತೆ. ಎಲ್ಲಿ ಶಕ್ತಿ ಇರೋದಿಲ್ಲೋ ಅಲ್ಲಿ ನಾಯಿನ ಬಾಲ ಅಳಗಡ್ಸಕ್ ಚಾಲು ಮಾಡೋದಲ್ಲ, ಬಾಲನ ನಾಯಿ ಅಳಗಡ್ಸಕ್ ಚಾಲು ಮಾಡುತ್ತೆ. ಹಿಂದೂ ಸಮಾಜವನ್ನು ಶಕ್ತಿಯುತವಾಗಿ ತಯಾರು ಮಾಡುವುದೇ ಹಿಂದೂ ಜಾಗರಣ ವೇದಿಕೆ ಕೆಲಸ. ಯಾಕಂದ್ರೆ ಮುಸಲ್ಮಾನರಿಗೆ 40 ದೇಶ ಇವೆ. ಇಲ್ಲಿಲ್ಲ, ಅಲ್ಲಿ ಅಲ್ಲಿಲ್ಲ, ಅಲ್ಲಿ ಎಲ್ಲಾರು ಹೋಗಿ ಬದುಕೊಳ್ಳೋಕೆ ಅವಕಾಶ ಇದೆ. ಕ್ರೈಸ್ತರಿಗೆ 70 ದೇಶ ಇವೆ. ಇಲ್ಲಿಲ್ಲ, ಅಲ್ಲಿ ಅಲ್ಲಿಲ್ಲ, ಅಲ್ಲಿ ಎಲ್ಲಾರು ಹೋಗಿ ಬದುಕೊಳ್ಳೋಕೆ ಅವಕಾಶ ಇದೆ. ಹಿಂದೂಗಳಿಗಿರೋದು ಒಂದೇ ಒಂದು ದೇಶ ಭಾರತ. ಭಾರತ ಭಾರತ ಆಗಿ ಉಳಿಲಿಲ್ಲ ಅಂದ್ರೆ ನಮ್ಮ ಮುಂದಿನ ಮಕ್ಕಳು ನಮ್ಮ ಫೋಟೋ ಮನೆಯಾಗ ಯಾಕೆ ಹಾಕ್ತಾವಂತ. 85% ಇದ್ರೆ ನಮ್ಮ ತಾತಗಳನ್ನ ಅಮರದ್ರು. 15% ಇದ್ದಾಗ ಸರಿ ಮಾಡಕ್ ಆಗ್ಲಿಲ್ಲ. ಈಗ ಅವ್ರು 85 ಆಗ್ಯಾರ, ನಾವು 15 ಆಗಿವಿ. ನಾವ ಕೇರಾ ಪುಟ್ಪಾತಾಗ ಇವ್ರ ಫೋಟೋ ಎಲ್ಲಿ ಹಾಕೊಂಡು ನಮ್ಮ ಮಕ್ಕಳು ಶಾಪ ಹಾಕಬಹುದಲ್ಲ ನಮಗೆ. ಇವತ್ತು ಕಾಶ್ಮೀರದೊಳಗೆ 30 ವರ್ಷದಿಂದ ಬನಿಯಾ ಬೊಮ್ಮನ್ ಜಾಟ ತಾವ ತಾವ ಜಗಳಾಡ್ತಿದ್ವಿ. ಇವತ್ತು ಜಗಳಾಡಕ್ಕೂ ಹಿಂದೂಗಳಿಲ್ಲ ಅಲ್ಲಿ. ಅಕಸ್ಮಾತ್ ಅಲ್ಲಿ ಹಿಂದೂ ಇದ್ರೆ ಮಿಲಿಟರಿ ಡ್ರೆಸ್ ಹಾಕೊಂಡಂತ ಒಬ್ಬ ಸೈನಿಕ, ಒಬ್ಬ ಪೊಲೀಸ್ ಮಾತ್ರ ಹಿಂದೂ. ಉಳಿದವರೆಲ್ಲ ಮುಸಲ್ಮಾನರೇ. ಎಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಕೈತೋ ಅಲ್ಲಿ ಮುಖಕ್ಕೆ ಅರ್ಬಿ ಕಟ್ಕೊಂಡು ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು ನಮ್ಮ ಪೊಲೀಸರಿಗೆ, ನಮ್ಮ ಮಿಲಿಟರಿ ಅವರ ಕಲ್ಲೊಗಿವಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ಹಿಂದುತ್ವ ದುರ್ಬಲ ಆಗತ್ತೋ ಅಲ್ಲಿ ನಮ್ಮ ಸೈನಿಕರಿಗೆ ಬೆಲೆ ಇಲ್ಲ. ಎಲ್ಲಿ ಹಿಂದುತ್ವ ದುರ್ಬಲ ಆಗತ್ತೋ ಅಲ್ಲಿ ನಮ್ಮ ಪೊಲೀಸರಿಗೆ ಬೆಲೆ ಇಲ್ಲ. ಬರೀ 20% 15% ಇದ್ದಂತ ಮುಸಲ್ಮಾನರು, ಒಬ್ಬ ಪಿಕ್ ಪಾಕೆಟ್ ಮಾಡಿದಂತ ಮುಸಲ್ಮಾನನ ಹಿಡಿಬೇಕಾದ್ರೂ ಒಬ್ಬ ಸಾಮಾನ್ಯ PC 10 ಸಲ ವಿಚಾರ ಮಾಡ್ಬೇಕಾಗತ್ತೆ. MLA ಫೋನ್ ಬಂದ್ರೆ ಹೆಂಗ್ ಮಾಡೋದಪ್ಪ ಅಂತ. ಅಂದ್ರೆ ಒಬ್ಬ ಪಿಕ್ ಪಾಕೆಟ್ ಮಾಡುವಂತ ಮುಸಲ್ಮಾನನ ಹಿಂದೂ ಒಬ್ಬ MLA ಇರ್ತಾನ. ಏನು ಓಟಿನ ರಾಜಕಾರಣಕ್ಕೋಸ್ಕರ. ಈಗ ರಂಜಾನ್ ಬತ್ತು, ರಂಜಾನದ ಕೊನೆಯ ದಿವಸ ನಮ್ಮ ರಾಜಕಾರಣಿಗಳು ಟೊಪಿಗೆ ಹಾಕೊಂಡು ಏನು ಅವ್ರಿಗೆ ಹುಟ್ಟಾರನ್ನೋ ಹಂಗೆ ಕಾಣಿಸ್ತಿರ್ತಾರ. ಅವತ್ತು ದೇವರ ಆರಾಧನೆ ಮಾಡೋದು ತಪ್ಪಂತ ನಾ ಹೇಳಕತ್ತಿಲ್ಲ. ದೇವರನ್ನ ಆರಾಧನೆ ಮಾಡೋದು ತಪ್ಪಂತ ನಾ ಹೇಳಕತ್ತಿಲ್ಲ. ಆದ್ರೆ ಅದೇ ಗೋಕುಲಾಷ್ಟಮಿಗೆ ಅದೇ ಮುಸ್ಲಿಂ ಮುಲ್ಲಾ ಮೌಲಿಗಳು ಕುಂಕುಮ ಹಚ್ಕೊಂಡು ಕೃಷ್ಣನ್ ಗುಡಿಯೊಳಗೆ ಒಂದೊಂದು ಮಂಗಳಾರತಿ ತಗೋಬೇಕಲ್ಲ. ಇದಕ್ಕೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳಕ್ ಸಾಧ್ಯ? ಇವತ್ತು ಜಮೀರ್ ಅಹ್ಮದ್ ಹರಿಹರಕ್ಕೆ ಬಂದ್ರೆ ಹರಿಹರೇಶ್ವರ ದೇವಸ್ಥಾನದೊಳಗೆ ಒಂದು ಅಭಿಷೇಕ ಮಾಡಿಸ್ಬೇಕಲ್ಲ. ಇದಕ್ಕೆ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಹೇಳ್ತಾರೆ.
ಬಿಟ್ಟುಕೊಟ್ಟು 85% ಜನರು ಇದ್ದವನ ಟೊಪ್ಪಿಗೆ ಹಾಕೊಂಡು ಹೋಗದಿ ಅಲ್ಲಿ ಹೋಗಿ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಬೀಳುದು. ಅದು ಹಿಂಗ ಅಂತ ಏನು ಗೊತ್ತೇ ಇರಂಗಿಲ್ಲ ಪಾಪ. ಅಂದ್ರೆ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ನಾವು ಹೇಳ್ತೇವೆ. ಬಸವಣ್ಣವ್ರು ಹೇಳ್ಯಾರ ದೇವನೊಬ್ಬ ನಾಮ ಹಲವು. ಇದನ್ನು ಮಸೀದಿಯೊಳಗೆ ಹೇಳನ್ ನೋಡೋಣ. ದೇವನೊಬ್ಬ ನಾಮ ಹಲವು ಹೇಳಿದ್ದನ್ನು ಹೇಳಬೇಕಲ್ಲ ಅವಾಗ ಒಪ್ಪ. ಸಬ್ಕಾ ಮಾಲಿಕ್ ಏಕ್ ಹೈ ಇದನ್ನು ನಮ್ಮವ್ರು ಹೇಳಿದ್ದು. ಇದನ್ನು ಹೇಳನ್ ನೋಡು ಮಸೀದಿಯೊಳಗೆ ಹೇಳಂಗಿಲ್ಲ. ರಘುಪತಿ ರಾಘವ ರಾಜಾರಾಮ್ ಈಶ್ವರ ಅಲ್ಲ ತೇರೇಣ ಮಹಾತ್ಮ ಗಾಂಧೀಜಿ ಅವ್ರು ಹೇಳಿ ಕಣ್ಣು ಮುಚ್ಚೋದ್ರು. ಇನ್ನೂ ತನಕ ನಾವು ಮಠ ಮಂದಿರದೊಳಗೆ ರಘುಪತಿ ರಾಘವ ರಾಜಾರಾಮ್ ಈಶ್ವರ ಅಲ್ಲ ತೇರೇಣ ಹೇಳ್ತೀವಿ. ಇದನ್ನು ರಂಜಾನದೊಳಗೆ ಮಸೀದಿಯೊಳಗೆ ಒಂದು ಸರಿ ಹೇಳನ್ ನೋಡೋಣ. ಯಾಕಂದ್ರೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂದ್ರೆ ಎರಡು ಕಡೆ ಇರಬೇಕಲ್ಲ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂದ್ರೆ ಎರಡು ಕಡೆ ಇರಬೇಕು. ನಾವು ಪ್ರತಿಯೊಂದು ಕುರಾನ್ ತಂದು ಮಂದಿರದೊಳಗೆ ಇಟ್ಟು ಪೂಜೆ ಮಾಡಕ್ಕೆ ರೆಡಿ ಇದ್ದೀವಿ. ನೀವೊಂದು ಭಗವದ್ಗೀತೆ ಮಸೀದಿಯೊಳಗೆ ಓದಿಟ್ಟು ನಮಾಜ್ ಮಾಡಕ್ಕೆ ರೆಡಿ ಇದ್ದೀರಾ? ನಾವು ಏಸು ಅಲ್ಲಾನ ಫೋಟೋ ನಮ್ಮೆಲ್ಲ ದೇವಸ್ಥಾನದೊಳಗೆ ಮನೆಯೊಳಗೆ ಹಾಕಕ್ಕೆ ರೆಡಿ ಇದ್ದೀವಿ. ನೀವೊಂದು ಅಂಬೇಡ್ಕರ್ ಮಹಾತ್ಮ ಗಾಂಧಿ ಫೋಟೋ ಮಸೀದಿಯೊಳಗೆ ಹಾಕಕ್ಕೆ ರೆಡಿ ಇದ್ದೀರಾ? ಅವಾಗ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಆಗೋದಕ್ಕೆ ಸಾಧ್ಯ. ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಕಿಸ್ ಭಾಯಿ ಆದ್ರೆ ಏನು ಅರ್ಥ ಅಂತ. ಗ್ವಾಡಿಗೆ ಬಿಡಿದ್ರೆ ಚಪ್ಪಾಳೆ ಆಗಂಗಿಲ್ಲ, ಕೈ ಕೈ ಕೂಡಿದ್ರೆ ಚಪ್ಪಾಳೆ ಹಾಕವು. ಆ ಕೈ ಕೈ ಕೂಡಬೇಕಾದ್ರೆ ಅದರ ಜೊತೆ ಹತ್ತಿರ ಇರಬೇಕಲ್ಲ. ಇದು ರಾಷ್ಟ್ರೀಯತೆ, ಇದನ್ನು ಒಪ್ಪಲೇಬೇಕು. ಒಪ್ಪಂಗಿಲ್ಲ ಅಂದ್ರೆ ಇದ್ರ ಅರ್ಥ ಏನು? ಹಿಂದೂ ಒಳಗೆ ಎಷ್ಟು ಜಾತಿ ಅದಾವಪ್ಪ? 3,000 ಜಾತಿ ಅದಾವು, 35,000 ಭಾಷೆಗಳದಾವು, ಹಲವಾರು ಪಂಥ ಪಂಗಡಗಳದಾವು. ಅಡ್ಡ ಕುಕುಮ ಹಸ್ತೀವಿ, ಉದ್ದು ಹಸ್ತೀವಿ, ಭಾಂಡಾರ ಹಸ್ತೀವಿ, ಕುಕುಮ ಹಸ್ತೀವಿ, ಬಿತ್ತಿ ಹಸ್ತೀವಿ, ಎಲ್ಲ ಹಸ್ತೀವಿ. ಆದರೂ ನಾವು ಒಂದಾಗಿದ್ದೇವಿಲ್ಲೋ. ಆದ್ರೆ ಇದ್ರೊಳಗೆ ಮುಸ್ಲಿಂ ಮತ್ತು ಕ್ರೈಸ್ತರು ಯಾಕೆ ಬೆರೆಯಂಗಿಲ್ಲ? ಬೆರಿಬೇಕಲ್ಲ. ನಮ್ಮೊಳಗೂ ಸಾಕಷ್ಟು ಪಂಗಡ ಇದ್ರು ನಾವು ಒಂದದೀವಿ, ನೀವು ಯಾಕೆ ಒಂದಾಗಕತ್ತಿಲ್ಲ ಅಂತ. ಎಲ್ಲಿ ಮಿಸ್ಟೇಕ್ ಐತಂತ? ಒಂದು ಭಗವದ್ಗೀತೆ ಓದಿದಂತ ಮಹಾತ್ಮ ಗಾಂಧೀಜಿ ಮಹಾತ್ಮ ಅದ, ಒಂದು ಕುರಾಣ ಓದ, 5 ಹೊತ್ತು ನಮಾಜ್ ಮಾಡಿ ಇಸ್ಲಾಮಿನ ವೇಷಭೂಷಗಳು ಹಾಕೊಂಡಿರುವಂತ ಬಿನ್ ಲಾಡನ್ ಭಯೋತ್ಪಾದಕ ಯಾಕಾದ? ಆಗ್ಬೇಕಾಗಿತ್ತಲ್ಲ. ಎಲ್ಲಿ ಮಿಸ್ಟೇಕ್ ಎಲ್ಲ ಐತಂತ? ಇದ್ರ ಬಗ್ಗೆ ಸಮಾಜ ಸಮಗ್ರವಾಗಿ ಯೋಚನೆ ಮಾಡೋ, ಕಾಮಿಡಿ ಮಾಡಕತ್ತಿಲ್ಲ ನಾ ಇಲ್ಲಿ.